ಅವರೇ, ಈಗ ಕಂಡೀಷನ್ಸ್ ಯಾವಾಗಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಡೀಷನ್ಸ್ ಅಂತ ಬಂದಾಗ ಇಂಡಿಯಾಗೆ, ಇಂಡಿಯಾದಲ್ಲೇ ನಡೀತಾ ಇರುವಂಥದ್ದು ಇಂಡಿಯಾ ಟೀಮ್ಗೆ, ಅದೊಂದು ಮೋಸ್ಟ್ ಅಡ್ವಾಂಟೇಜ್ ಬಿಕಾಸ್ ಪ್ರೇಕ್ಷಕರ ಬೆಂಬಲ ಅದ್ಭುತವಾಗಿರುತ್ತೆ. ನಮ್ಮ ಇಂಡಿಯಾದಲ್ಲಂತೂ ಕೇಳೋದೇ ಬೇಡ. ಅದರಲ್ಲೂ ಈಗ ಆಲ್ಮೋಸ್ಟ್ ನಡೆಯುವಂಥ ಮ್ಯಾಚ್ಗಳಲ್ಲಿ ಒಂದು ಟಫ್ ಟೀಮ್ ಯಾವ್ದು ಬರ್ಬೋದು, ಯಾವುದು ಮೇಯ್ನ್ ಆಗಿ ಚಾಲೆಂಜ್ ಆಗ್ಬೋದು, ನೀವು ಆವಾಗಲೇ ಹೇಳ್ತಾ ಇದ್ರೆ ಯಾವ ಟೀಮ್ನು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಈಗಿರುವಂಥ ಕಂಡೀಷನಲ್ಲಿ ಯಾವ್ದು ತುಂಬ ಟಫ್ ಅಂತ ಅನ್ಸುತ್ತೆ ನಿಮಗೆ? ಟಫ್ ಅಂದ್ರೆ ಆಸ್ಟ್ರೇಲಿಯಾನೇ ಫಸ್ಟ್, ಬಿಕಾಸ್ ನಾಟ್ ಈಸಿ, ಅವ್ರನ್ನ ಈಸಿಯಾಗಿ ತೊಗೊಳಕ್ಕೆ ಆಗಲ್ಲ. ಯಾಕಂದ್ರೆ ಸೀರೀಸ್ ಗೆದ್ದಿರ್ಬೋದು, ಈ ಮ್ಯಾಚಸ್ ಬೇರೆ, ಬಿಕಾಸ್ ದೇ ಹ್ಯಾವ್ ವನ್ 5 ವರ್ಲ್ಡ್ ಕಪ್ಸ್. ಅವರೇ ಒಂದೇ ಟೀಮ್ 5 ಸಲ ಗೆದ್ದಿದ್ದು, ಅಂಡ್ ದೇ ನೋ ವರ್ಲ್ಡ್ ಕಪ್ ಹೆಂಗ್ ಆಡ್ಬೇಕು ಅಂತ. ಅಂಡ್ ಸಿ ಅವ್ರ ವರ್ಕ್, ದ ವೇ ಅವರು ಎಲ್ಲ ಪ್ಲೇಯರ್ಸ್ ಹೆಂಗಿರ್ತಾರೆ ಅಂದ್ರೆ ಜಾಲಿಯಾಗೆ ಇರ್ತಾರೆ, ಬಟ್ ವೆನ್ ದೇ ಗೋ ಟು ದ ಫೀಲ್ಡ್ ಅಲ್ವಾ, ಮೋರ್ ಫೋಕಸ್ಡ್. ನಮ್ಮಲ್ಲೂ ಫೋಕಸ್ಡ್ ಇದೆ, ಬಟ್ ಅವ್ರು ಗೊತ್ತು ಯಾವ ತರ ಹ್ಯಾಂಡಲ್ ಮಾಡಬಹುದು. ನನ್ನ ಕಂಟ್ರಿಗೆ ಆಡ್ಲೇಬೇಕು ಅಂತ ಅವ್ರು ರಿಸರ್ವ್ ಮಾಡ್ಕೊಳ್ಳೋದು, ಎಲ್ಲರೂ ದೇಶಕ್ಕೆ ಅಂತ ಅದ್ ಬೇರೆ ಇರುತ್ತೆ, ಬಟ್ ಇವ್ರದ್ದು ಮೆಂಟಲಿ ಟಫ್ ಇರ್ತಾರೆ ಅವರು. ಅಂಡ್ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ. ನಂಬರ್ 11 ತಂಗ ಅವ್ರ ಬ್ಯಾಟಿಂಗ್ ಇದೆ. ಲಾಸ್ಟ್ ಮ್ಯಾಚ್ ಅಂತಾನೆ ಆಡ್ತಾರೆ ಸರ್ ಅವರು. ಲಾಸ್ಟ್ ಮ್ಯಾಚ್ ನೋಡಿ, ಸ್ಮಿತ್ ಲಾಸ್ಟ್ ಟೈಮ್ ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದ್ದು, ಈ ವರ್ಲ್ಡ್ ಕಪ್ ಆಡ್ತಾ ಇದಾರೆ ಅವರು. ವಾರ್ನರ್ ಅಂತ ಅವರು ಅಷ್ಟೇ, ಲಾಸ್ಟ್ ವರ್ಲ್ಡ್ ಕಪ್ ಆಲ್ಮೋಸ್ಟ್ ಆಗಿತ್ತು, ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಬಿಕಾಸ್ ಆಫ್ ಆ ಸೀರೀಸ್ ಅಲ್ಲಿ ರನ್ ಹೊಡೆದಿದ್ದಕ್ಕೆ. ಸೊ ದೇ ಸಿ ದ ಫಾರ್ಮ್. ಈಗ ಆಸ್ಟ್ರೇಲಿಯಾ ಮೇಲೆ ಆಡ್ಬೇಕಾದ್ರೆ ನಮ್ಮಲ್ಲಿ ಕೀ ಪ್ಲೇಯರ್ಸ್ ಅಂತ ಅಂದ್ರೆ, ಈಗ ರೋಹಿತ್ ಶರ್ಮಾ ಇರಲಿಲ್ಲ, ವಿರಾಟ್ ಕೊಹ್ಲಿ ಇರಲಿಲ್ಲ, ಬುಮ್ರಾ ಇರಲಿಲ್ಲ, ಹಾರ್ದಿಕ್ ಪಾಂಡ್ಯ ಇರಲಿಲ್ಲ. ಈ ಟೈಮಲ್ಲೂ ಕೂಡ ಅವ್ರ ಮೇಲೆ ಎರಡು ಅನಾಯಾಸವಾಗಿ ಎದ್ಬಿಟ್ರು ಆ ಮ್ಯಾಚ್ಗಳು, ಅದೊಂಥರ ಇನ್ನೊಂದು ಸ್ವಲ್ಪ ಜೋಶ್ ತುಂಬತಾ ಅಂತ ಆ ಟೈಮಲ್ಲಿ. ಬಟ್ ನಾವು ಇನ್ನೊಂದು ಯೋಚನೆ ಮಾಡ್ಬೇಕು, ಅವ್ರ ಕಡೆ ಏನು ಮ್ಯಾಕ್ಸ್ವೆಲ್ ಇರಲಿಲ್ಲ, ಮ್ಯಾಕ್ಸ್ವೆಲ್ ಬಂದಿದ ತಕ್ಷಣ 4-5 ವಿಕೆಟ್ ತಗೊಂಡ್ಬಿಟ್ರು ಬಂದು ಇದ ಅವರು. ಆಮೇಲೆ ಇನ್ನೊಬ್ರು ಇರಲಿಲ್ಲ, ಮಾರ್ಷ್ ಇರಲಿಲ್ಲ ಅನ್ಸುತ್ತೆ, ಅವರು ಮಿಶೆಲ್ ಮಾರ್ಷ್ ಇರಲಿಲ್ಲ. ಸೊ ಅವರು ಕೀ ಪ್ಲೇಯರ್ಸ್ ನ ಬಿಟ್ಟೆ ಅವ್ರು ರೆಸ್ಟ್ ಕೊಟ್ಟೆ ಅವ್ರು ಇದ್ ಮಾಡಿದ್ರೆ. ಸೊ ನಮ್ಮಲ್ಲಿ ಎಲ್ರಿಗೂ ಚಾನ್ಸ್ ಕೊಡ್ತಾ ಇದೀವಿ, ಅವ್ರು ಯಾರು ಇಲ್ಲಿ ವರ್ಲ್ಡ್ ಕಪ್ ಆಡ್ತಾರೋ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಕೊಡ್ತಾ ಇದೀವಿ. ಬಿಕಾಸ್ ಯು ಶುಡ್ ಬಿ ಫ್ರೆಶ್, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋ ಫ್ರೆಶ್ ಆಗಿರ್ಬೇಕು. ಅಂಡ್ ಯು ಆರ್ ಪ್ಲೇಯಿಂಗ್ 9 ಗೇಮ್ಸ್, ಇಸ್ ನಾಟ್ ಈಸಿ, 9 ವೆನ್ಯೂಸ್. ಸೊ ಈಗ ಎರಡು ಗ್ರೂಪ್ ಮಾಡಿದ್ರೆ 4 ಮ್ಯಾಚ್, ಇಲ್ಲಿ 9 ಮ್ಯಾಚ್ ಆಡ್ಬೇಕು. ಅಂಡ್ ನಿಮ್ಗೆ ಯು ಹ್ಯಾವ್ ಟು ಬಿ ಸೂಪರ್ ಫಿಟ್. ಅಲ್ಲ, ನಮ್ಗೆ ಮೈನ್ ಅಡ್ವಾಂಟೇಜ್ ಅಂದ್ರೆ ನಮ್ಮ ಒಂದು ಪಿಚ್ ಅಲ್ಲಿ ಆಡ್ತೀವಿ. ಈಗ ಲಾಸ್ಟ್ ಟೈಮು ಇಂಗ್ಲೆಂಡಲ್ಲಿ ಆಡಿತ್ತು ಮ್ಯಾಚಸ್ನ, ಅದ್ರಲ್ಲಿ ಲಾಸ್ಟ್ ಟೈಮು ಆಸ್ಟ್ರೇಲಿಯಾದಲ್ಲಿ ಆಡಿದ್ದು. ಸೊ ಓನ್ ಪಿಚಲ್ಲಿ, ಆಮೇಲೆ 2011 ಇಂಡಿಯಾದಲ್ಲಿ ಆಡಿದ್ದು. ಸೊ ಅದೆಲ್ಲ ಆಲ್ಮೋಸ್ಟ್ ಓನ್ ಕಂಟ್ರಿನಲ್ಲಿ ಆಡಿದಂಥ ಸಂದರ್ಭದಲ್ಲಿ ಅಡ್ವಾಂಟೇಜ್ ಜಾಸ್ತಿ, ಆಲ್ಮೋಸ್ಟ್ ಅವರೇ ಕಪ್ ಗೆದ್ದಿರೋದು. ಈ ಬಾರಿ ಅದೊಂದು ಲಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಭಿಮಾನಿಗಳೆಲ್ಲ. ಇದು ಇದೆ ಸರ್, ಬಟ್ ಆಮೇಲೆ ರಾಹುಲ್ ದ್ರಾವಿಡ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಹುಡುಗರನ್ನ. ಸೊ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಇನ್ನೊಂದು 15 ಎಕ್ಸ್ಟ್ರಾನೇ ಇದಾರೆ ನಮಗೆ. ಸೊ ಯಾರು ಏನಾರು ಹೆಚ್ಚು ಕಮ್ಮಿ ಅಂದ್ರೆ ರಿಪ್ಲೇಸ್ ಮಾಡೋದಕ್ಕೆ ಆ ಫಾರ್ಮ್ ಇಟ್ಕೊಂಡಿದ್ದಾರೆ. ಈಗ ಹೆಂಗೆ ಅಂದ್ರೆ ಮೇನ್ ಟೀಮ್ ಫಾರ್ಮ್ ಅಲ್ಲಿ ಇದಾರೆ, ಟೀಮ್ ಏನು ಫಾರ್ಮ್ ಅಲ್ಲಿ ಇದಾರೆ. ಸೊ ಎರಡು ಟೀಮ್ ಫಾರ್ಮ್ ಅಲ್ಲಿ ಇದ್ದಾಗ ನಮಗೆ, ಸೊ ನಮ್ಗೆ ಆಪ್ಷನ್ಸ್ ತುಂಬಾ ಇದೆ. ಸೊ ನಮ್ಗೆ ಹೆಂಗೆ ಅಂತಂದ್ರೆ ದ್ರಾವಿಡ್ ಅವರು ಮುಂಚೆಯಿಂದ ಹುಷಾರು, ICC ಅವರು 20 ಪ್ಲೇಯರ್ ಕೊಡಬೇಕು ಅಂತ, 15 ಫಸ್ಟ್, ಇನ್ 5 ಅಲ್ಲಿ ಯಾರು ಇಂಜುರಿ ಆದ್ರೆ ಇವ್ರು ಇನ್ 20 ಮೇಲೆ ಇನ್ ಯಾರು ತಗೊಳಲ್ಲ. ಯು ಹ್ಯಾವ್ ಟು ಫಿಲ್ ಇನ್ 20, 20 ಜನ ಇರಬೇಕು. ಅಂಡ್ 15 ಇಸ್ ಅ ಫಸ್ಟ್ ಅಲ್ಲಿ, 15 ಅಲ್ಲಿ ಅಲ್ಲಿ ಸಿ ನಾವು ಮನುಷ್ಯರೇ, ವೇರ್ ಅಂಡ್ ಟೇರ್ ಇರುತ್ತೆ. ಅಲ್ಲೇನು ಇಂಜುರಿ ಆದ್ರೆ ನೆಕ್ಸ್ಟ್ 5 ತಗೊಂಬೋದು, ಇನ್ 20 ಮೇಲೆ ಯಾರನ್ನು ತಗೊಳಕ್ಕಾಗಲ್ಲ. ಸೊ ಅದಕ್ಕೆ ದೇ ಮೇಕ್ ರೂಲ್ಸ್. ಈಗ ನ್ಯೂಜಿಲ್ಯಾಂಡ್ ಅಲ್ಲಿ ಆಲ್ಮೋಸ್ಟ್ ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಈಗ ಕೇನ್ ವಿಲಿಯಮ್ಸ್ ಇಲ್ಲ, ಸೌದಿ ಇಲ್ಲ, ಸೊ ಮೇನ್ ಕ್ಯಾಪ್ಟನ್ನೇ ಇಲ್ಲ ಇವಾಗ. ಸೊ ಹಂಗಾಗಿ ಈ ನ್ಯೂಜಿಲ್ಯಾಂಡ್ ಈಗ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ ಇವತ್ತಿನ ಅಟ್ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ. ಲಾಸ್ಟ್ ಫೈನಲ್ ಮ್ಯಾಚ್ ಈಗ ಫಸ್ಟ್ ಮ್ಯಾಚ್ ಇದ್ದಂಗೆ ಆಗ್ತಾ ಇರೋದು, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ. ಈಗ ಸರ್ ಆ ಪಿಚ್ ನಾನು ನೋಡಿರೋ ಮ್ಯಾಚಸ್, ಲಾಸ್ಟ್ ಮ್ಯಾಚಸ್ ಅನಲೈಸ್ ಮಾಡಿದ್ರೆ, ಅದು ಫಸ್ಟ್ 10-15 ಓವರ್ಸ್ ಫಾಸ್ಟ್ ಬೌಲರ್ಸ್ಗೆ ಬ್ರಿಲಿಯಂಟ್ ಇದು. ಸ್ಟಾರ್ಟಿಂಗ್ ಫಸ್ಟ್ ಬೌಲಿಂಗ್ ಮಾಡೋರಿಗೆ ಇದು ಸ್ಟಾರ್ಟ್ ಆಗಿದ್ದ ಮುಂಚೆನೆ ಅಯ್ಯಪ್ಪ ಅವ್ರು ಹೇಳಿದ್ರು, ಗೆದ್ದವ್ರು ಫೀಲ್ಡಿಂಗ್ ತೊಗೊಂತಾರೆ ಅಂತ. ಯಾಕೆಂದ್ರೆ ಯಾರು ಆಡಿಲ್ಲ ಇಲ್ಲಿ, ಅವ್ರುಗಳು ಆಡಿಲ್ಲ. ಬಟ್ ಅವ್ರಿಗೇನಂತ ಹೇಳಿದ್ರೆ, ಇವತ್ತಿರೋದು ಟ್ರೆಂಟ್ ಬೋಲ್ಟ್, ಅವ್ರೇನಾದರೂ ಅಪ್ಪಿತಪ್ಪಿ ಜೋ ಬಟ್ಲರ್ ರೂಟ್ನ ತೆಗೆದುಬಿಟ್ರೆ ಅವ್ರಿಗೊಂದು ಪ್ರೆಷರ್ ನ್ಯೂಜಿಲ್ಯಾಂಡ್ಗೆ ಒಂದು ಅಪ್ಪರ್ ಸೈಡು. ಸೊ ಫಸ್ಟ್ 15 ಅದಾದ್ಮೇಲೆ ಸ್ಪಿನ್ನಿಂಗ್ ಹೊಟ್ಟೋಗುತ್ತೆ. ಅದು ಸ್ಪಿನ್ನಿಂಗ್ ಹೋಯಿತು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಲಾಸ್ಟ್ ಸೀರೀಸ್ ಇವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ರಚನ್ ರವೀಂದ್ರ ಸ್ಪಿನ್ನರ್, ಅವ್ರು ಯಾರು ಸ್ಟಡಿ ಮಾಡೋಕ್ಕಾಗಲ್ಲ ಇವ್ರಿಗೆ. ಸೊ ಅವರು ಇವ್ರಿಗೆ 3-4 ವಿಕೆಟ್ ತೊಗೊಂಡು ಇದು ಡ್ಯಾಮೇಜ್ ಮಾಡಿದ್ರು ಸೀರೀಸಲ್ಲಿ. ಬಟ್ ಅವ್ರ ಕಡೆ ಇಂಗ್ಲೆಂಡಲ್ಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಿರೋ ಮಲನ್ ಲಾಸ್ಟ್ ಸೀರೀಸ್ ಡೇವಿಡ್ ಮಲನ್ ಬಂದು ಒಳ್ಳೆ ಬ್ಯೂಟಿಫುಲ್ ಫಾರ್ಮ್ ಅಲ್ಲಿ ಇದಾರೆ. ಸೊ ಟ್ರೆಂಟ್ ಬೋಲ್ಟ್ ಏನಾರು ಇವ್ರನ್ನ ಬ್ರೇಕ್ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಒಂದು ಇನಿಷಿಯಲ್ ಚಾರ್ಜಸ್ ಅಲ್ಲಿ ನ್ಯೂಜಿಲೆಂಡ್ ಅಪ್ಪರ್ ಹ್ಯಾಂಡ್ ಬಂದ್ಬಿಡ್ತಾರೆ. ಬಟ್ ಅವ್ರನ್ನ ಏನಾದ್ರು ಇವ್ರು ಎಕ್ಸ್ಪೋರ್ಟ್ ಆಗ್ಬಿಟ್ರೆ ಇಂಗ್ಲೆಂಡ್ 10 ಓವರ್ 15 ಓವರ್ ಕೂತ್ಕೊಂಡ್ಬಿಟ್ರೆ, ದೇಲ್ ಗೋ ಫಾರ್ 300-320. ಡೇಂಜರಸ್ ಬ್ಯಾಟ್ಸ್ಮನ್, ಡೇಂಜರಸ್ ಬ್ಯಾಟ್ಸ್ಮನ್, ಫಾರ್ಮ್ ಬಿಟ್ಬಿಟ್ರೆ 400 ಹೊಡೆದ್ಬಿಡ್ತಾರೆ ಮ್ಯಾಚ್ ನ ಗೆಸ್ಸೆ ಮಾಡಕ್ಕ. ಬಾಕ್ಸ್ ಅವ್ರಿಗೂ ಬ್ಯಾಟಿಂಗ್ ಅವರು 10 ಬ್ಯಾಟ್ಸ್ಮನ್ ವರ್ಗೂ ಇದಾರೆ ಅಂತ ಹೇಳಿದ್ರೆ, ನಮ್ಮ ಐಪಿಎಲ್ ನ ಗೆಲ್ಸ್ಕೊಂಡ್ ಬಂದ್ಬಿಟ್ರಲ್ಲ ಆ ಲೆವೆಲ್ಗೆ ಹೋಗ್ಬಿಟ್ಟು 350-370 ವರ್ಗೂ ಅವ್ರಿಗೆ
ಚಾನ್ಸ್ ಇದೆ ಸರ್. ಈ ಲಾಸ್ಟ್ ಕಮೆಂಟಿಗೆ ಬರ್ತೀನಿ, ಟಾಪ್ ಫೋರ್ ಅಂದ್ರೆ ಸೆಮಿಫೈನಲ್ಗೆ ಯಾವ ಟೀಮ್ ಬರ್ಬೋದು ಅಂತ ನಿಮ್ ಗೆಸ್? ಸೆಮಿಫೈನಲ್ಸ್ ಇಂಡಿಯಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಮೂರು, ಇನ್ನೊಂದು ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ನಿಮ್ಮ ಟಾಪ್ ಫೋರ್ ಯಾಕೆ ಈ ಟೀಮ್ಸ್ಗಳು ಬರಬೇಕು ಅಂತ, ಆಮೇಲೆ ಯಾರು ಅಂದ್ರೆ ಇವರಿಂದ ಮೋಸ್ಟ್ ಪ್ರೋಬಬ್ಲಿ ಬರೋ ಚಾನ್ಸಸ್ ಇದೆ ಈ ಟೀಮ್ಗಳು ಅಂತ? ನಾನು ಏನಕ್ಕೆ ಈ ನಾಲ್ಕು ಟೀಮ್ ಹೇಳಿದೆ, ತುಂಬಾ ಎಕ್ಸೈಟ್ ಇರುತ್ತೆ, ಯಾಕಂದ್ರೆ ಈ ಲೀಗ್ ಸ್ಟೇಜ್ಗಿನ ನೋಡೋದೇ ಸೆಮಿಫೈನಲ್ ಫೈನಲ್. ಎಸ್ ಹೌದು. ಅಂಡ್ ಕ್ರೌಡ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಹೈ ಸ್ಕೋರಿಂಗ್ ಗೇಮ್ ಇರುತ್ತೆ. ಸೊ ಫಸ್ಟ್ ಈಸ್ ಇಂಡಿಯಾ, ನಾವು ಸೊ ಇಂಡಿಯನ್ ಬಿಟ್ಕೊಡಂಗೇ ಇಲ್ಲ, ಇಂಡಿಯಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ದೆನ್ ನನ್ಗೆ ಈ ಸಲ ಸೌತ್ ಆಫ್ರಿಕಾ ಬರ್ತಾರೆ ಅಂತ. ಯಾಕಂದ್ರೆ ನ್ಯೂಜಿಲೆಂಡ್ ಫಾರ್ಮ್ ಅಲ್ಲಿ ಇದ್ದಾರೆ, ನ್ಯೂಜಿಲೆಂಡ್ ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಇಲ್ಲ, ಹಾಗಂತ ಇಲ್ಲಿ ಲೈಟ್ ಆಗಿ ತೊಳಕಾಗಲ್ಲ. ಬಟ್ ಸೌತ್ ಆಫ್ರಿಕಾ ಯಾವಾಗಲೂ ಚೋಕರ್ಸೆ, ಒಳ್ಳೆ ಬಿಗ್ ಗೇಮ್ಸ್, ಬಿಗ್ ಟೂರ್ನಮೆಂಟ್ಸ್ ಚೋಕರ್ಸ್. ನನ್ಗೆ ಯಾಕೋ ಈ ಸಲ ಉಲ್ಟಾ ಹೊಡಿತಾರೆ, ಟಾಪ್ ಫೋರ್ ಅಲ್ಲಿ ಬರ್ತಾರೆ ಅಂತ. ನಾವು ನಿರೀಕ್ಷೆ ಮಾಡಿ ಈಗ ಫೈನಲ್ ಅಲ್ಲಿ ಬರ್ಬೇಕು, ಅಟ್ಲೀಸ್ಟ್ ಸೆಮಿಫೈನಲ್ ಆದ್ರೂ ಸಿಗ್ಬೇಕು ಅನ್ಕೊಂತ. ಇನ್ಫ್ಯಾಕ್ಟ್ ಅಫ್ಘಾನಿಸ್ತಾನ್ ಟಾಪ್ ಫೈವ್ ಬರ್ಬೋದು ಅಂತ ಸಿ. ಇನ್ಫ್ಯಾಕ್ಟ್ ಇವಾಗ ಅವ್ರಿಗೆ ಅವರಲ್ಲೂ ಸಿ, ನಾನು ಅವರು ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ಬಟ್ ನಾವಲ್ಲಿ ಅವ್ರ ಜೊತೆ ಆಡೋದೇ ಇಲ್ಲ, ನಮಗೆ ಗೊತ್ತಿಲ್ಲ ಯಾವ ಪ್ಲೇಯರ್ ಹಿಂಗ ಆಡ್ತಾರೆ ಅಂತ. ಸೊ ಯಾರು ಈಗ ಬಾಬರ್ ಅಜಮ್ ಒಬ್ನೇ ಗೊತ್ತು ನಮಗೆ, ಬೇರೆ ಅವ್ರು ಯಾರು ಬರ್ತಾರೆ ಯಾರು ಆಡ್ತಾರೆ ಅಂತಾನು ಗೊತ್ತಾಗಲ್ಲ. ನಾಲ್ಕು ಜನ ನಮ್ಗೆ ಅಲ್ಲಿ ಕಾಂಬಿನೇಷನ್ ಇಲ್ಲ, ಅಲ್ಲಿ ಒಂದು ಯೂನಿಟಿ ಅಂದ್ರೆ ಬ್ಯಾಲೆನ್ಸ್ಡ್ ನೋಡಕ್ ಹೋದ್ರೆ ಈ ನಾಲ್ಕು ಟೀಮ್ ಬ್ಯಾಲೆನ್ಸ್ಡ್ ಇದೆ, ಬೌಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ ಈವನ್ ಸ್ಪಿನ್ನರ್ಸ್ ನೋಡಿದ್ರೆ. ಸೊ ಈ ಫೋರ್ ಟೀಮ್ಸ್ ಅಲ್ಲಿ ಇದೆ. ಅಂಡ್ ಪ್ರಿಪರೇಷನ್ ಚೆನ್ನಾಗಿ. ನಾನು ಯಾಕೆ ಪಾಕ್ ಬಗ್ಗೆ ಕೇಳಿದೆ ಅಂದ್ರೆ, ಇವನ್ ಇಂಡಿಯನ್ ಕಂಡೀಷನ್ ಪಾಕಿಸ್ತಾನ್ ಕಂಡೀಷನ್ ತುಂಬಾ ಏನ್ ವೇರಿಯೇಷನ್ ಇಲ್ಲ, ಅವ್ರಿಗೂ ಒಂಥರ ಒನ್ ಪಿಚ್ ಲೆವೆಲ್ಗೆ ಇದು ಅನ್ಸುತ್ತೆ. ನಮ್ಮವ್ರು ಹೋಗಿ ಹಾಡ್ಕೊಂಬಂದವರೆಲ್ಲ ಹೇಳಿದಾರೆ ತುಂಬಾ ಫ್ಲಾಟ್ ಅಲ್ಲಿ ಅಂದ್ರೆ, ಇವಾಗ ಗ್ರೌಂಡ್ ಅನ್ನ ಚೆನ್ನಾಗಿ ನರಿಷ್ ಮಾಡ್ಕೊಬೇಕು. ಅಲ್ಲಿ ನೋಡಿದ್ರೆ ಗ್ರಾಸೇ ಇಲ್ಲ ವಿಕೆಟ್ ಅಲ್ಲಿ, ಅಂದ್ರೆ ನಿಮಗೆ ಸಾರ್ಜ ವಿಕೆಟ್ ಆಗುತ್ತೆ. ನಾಲ್ಕು ಜನಕ್ಕೆ ಚೋಕರ್ಸ್ ಇದಾರೆ ಸರ್, ಮೂರ್ ಜನ ಶ್ರೀಲಂಕಾ, ಬಾಂಗ್ಲಾದೇಶ್, ನ್ಯೂಜಿಲೆಂಡ್ ಆಡ್ ಆಗಿದೆ. ನ್ಯೂಜಿಲೆಂಡ್ ಅಲ್ಲ, ಈ ಮೂರ್ ಜನ ಇದಾರಲ್ಲ, ಎನಿ ಟೀಮ್ ಅಪ್ಸೆಟ್, ಮೂರ್ ಜನ ಎನಿ ಟೀಮ್ಗೆ, ಈ ನಾಲ್ಕು ಟೀಮ್ ಅಪ್ಸೆಟ್ ಮಾಡಂತ ಕೆಪಾಸಿಟಿ ಮೂರ್ ಟೀಮ್ಗೆ ಇದೆ. ಫೈನಲ್ಸ್ ಗೆಸ್ ನಿಮ್ದು ಲಾಸ್ಟ್ ಸರ್? ಫೈನಲ್ಸ್ ನನ್ನ ಪ್ರಕಾರ ಇಂಡಿಯಾ ಆಸ್ಟ್ರೇಲಿಯಾ, ಮೋದಿ ಸ್ಟೇಡಿಯಂ ಅದ್ಭುತವಾಗಿರುತ್ತೆ ಅಂತ ಅನ್ಕೊಂತೀನಿ. ಅದು ಕಟ್ ಥ್ರೋಟ್ ಮ್ಯಾಚ್, ಸೊ ಅವಾಗ ಟಿಕೆಟ್ ಪ್ರೈಸಿಂಗ್. ಇಂಡಿಯಾ ಆಸ್ಟ್ರೇಲಿಯಾ ಫಸ್ಟ್ ಮ್ಯಾಚ್ ಇದೆಯಲ್ಲ, ಅದೇ ಲಾಸ್ಟ್ ಮ್ಯಾಚ್ ಬರುತ್ತೆ ಅಂತ. ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಇವತ್ತು, ಅಲ್ಲ ಅಂದ್ರೆ ಇಂಡಿಯಾ ಇಂಡಿಯಾ ಆಸ್ಟ್ರೇಲಿಯಾ. ಓಕೆ, ಸಾರಿ ಸಾರಿ, ಸಂಡೇ ನಡೀತಾರೆ ಮ್ಯಾಚ್ ಚೆನ್ನೈದು. ಹೌದು ಸರ್, ನನಗೆ ಇಂಡಿಯಾ ಆಸ್ಟ್ರೇಲಿಯಾ ಬರುತ್ತೆ ಅಂತ ತುಂಬಾ ಹೋಪ್ಸ್ ಇದೆ. ಇಲ್ಲ ಇಂಡಿಯಾ ಇಂಗ್ಲೆಂಡ್. ನಾಯಪ್ಪ ಅವರ ನಿಮ್ಗೆ? ನನ್ಗೆ ಈಗ ಸೆಮಿಫೈನಲ್ ಟಾಪ್ ಫೋರ್ ಅಲ್ಲಿ ಎನಿಬಡೀಸ್ ಗೇಮ್ ಆಗುತ್ತೆ, ಯಾಕಂದ್ರೆ ನಾಕ್ಔಟ್ ಅದು. ಸೊ ನನಗೆ ಇಂಡಿಯಾ ಬರಬೇಕು ಅಂತ, ಬಟ್ ಅಲ್ಲಿ ಡಿಪೆಂಡ್ಸ್ ಆನ್ ಹೆಂಗ್ ಆಡ್ತಾರೆ. ಇವ್ರು ಬಂದ್ರೆ ಚಂದಪ್ಪ, ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂದ್ರೆ ಇಂಡಿಯಾ ಇಂಗ್ಲೆಂಡ್ ಬರಬೇಕು. ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಯಾವ ಟೀಮ್ ಬರಬೇಕು, ಆಮೇಲೆ ಈ ಟೀಮ್ ಬಂದಾಗ ನಾನು ನೋಡ್ತೀನಪ್ಪ. ಈಗ ಪಾಕಿಸ್ತಾನ, ಈಗ ನಾವು ಕೇಳೋದು ಕ್ರಿಕೆಟ್ ಅಭಿಮಾನಿಗಳು ಅಂದ್ರೆ ಪಾಕಿಸ್ತಾನ ಇಂಡಿಯಾ ಆದ್ರೆ ಅದೊಂದು ಕ್ರೇಜ್ ಎಕ್ಸ್ಪೆಕ್ಟೇ ಮಾಡಂಗಿಲ್ಲ. ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ? ಒಂದ್ ಮ್ಯಾಚ್ ಇದ್ದಾಗ ಟಿವಿ ಮುಂದೆನೆ ಇರ್ತೀನಿ ಅಂದ್ರೆ ಡೆಫಿನೆಟ್ಲಿ ಇಂಡಿಯಾ ಅಂಡ್ ಪಾಕಿಸ್ತಾನ. ಅವ್ರು ಯಾರು ಯಾರು ಬಂದ್ರು ಕೊಹ್ಲಿ ಹಂಡ್ರೆಡ್ ಹೊಡಿಬೇಕು. ಕೊಹ್ಲಿ, ರಾಹುಲ್, ಹೌದು, ರೋಹಿತ್ ಶರ್ಮಾ ಬಿಟ್ಬಿಟ್ರ? ಇಲ್ಲ, ರೋಹಿತ್ ಶರ್ಮಾ ಬುಕ್ ಆಗ್ಬಿಟ್ರೆ ಆಲ್ಮೋಸ್ಟ್ 100 ಹೊಡೆದು ಬಿಟ್ಟಲ್ಲ, 400 ಹೊಡಿದ್ರಲ್ಲಿ. ನಮ್ಗೆಲ್ಲ ಕೇಳಿದ್ರೆ ನಿಮ್ದು ಯಾವ ಪ್ರಿಡಿಕ್ಷನ್? ಅಲ್ಲ, ನನ್ಗೆ ಇಂಡಿಯಾ ಬರಬೇಕು, ನೆಕ್ಸ್ಟ್ ನೋಡ್ಬೇಕು ಯಾವ ಬೇರೆ ಟೀಮ್. ಆಸ್ಟ್ರೇಲಿಯಾ ಇದೆ, ಇಂಡಿಯಾ ಆಸ್ಟ್ರೇಲಿಯಾ ಇದೆ, ಇಂಡಿಯಾ ಆಸ್ಟ್ರೇಲಿಯಾ ಬಂದ್ರೆ ಇನ್ನಷ್ಟು. ಆದ್ರೆ ಆಸ್ಟ್ರೇಲಿಯಾ ಬಂದ್ರೆ ಭಯ ಇದೆ ಸ್ವಲ್ಪ, ಎಲ್ಲಿ ನಮ್ ಕಪ್ ಓಡ್ಕೊಂಡು ಹೋಗ್ಬಿಡ್ತಾರೋ. ಇಲ್ಲ ಸರ್, ಅದಕ್ಕೆ ಈ ಸಲ ಗೆದ್ದಿದವರು ಸುಮ್ನೆ ಈ ಸಲ ಗೆಲ್ಲಕಾಗಲ್ಲ ವರ್ಲ್ಡ್ ಕಪ್. ಆಮೇಲೆ ನಮ್ದು ಆಲ್ಮೋಸ್ಟ್ 2013 ಆದ್ಮೇಲೆ 10 ಇಯರ್ಸ್ ಒಂದು ICC ಟ್ರೋಫಿನೂ ಕೂಡ ಗೆದ್ದಿಲ್ಲ, ಅದೊಂದು ಕನಸಿದೆ. ಇದು ಅದು ವಿಶ್ವಕಪ್ ಮುಖಾಂತರನೇ ಫುಲ್ಫಿಲ್ ಆಗಲಿ ಅನ್ನೋದೇ ಎಕ್ಸ್ಪೆಕ್ಟೇಷನ್ ಸರ್. ಅವತ್ತು ಹೇಳೋಕ್ಕಾಗಲ್ಲ, ಶುಭಂ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ರೋಚ್ ಅವತ್ತೇನಾದರೂ ಕಲಾಸ್ಟಿಕ್ ಹೋದ್ರ ಓಡದ್ ಬಿಸಾಕ. ಆಲ್ ಡಿಪೆಂಡ್ಸ್ ಆನ್ ದ ಗುಡ್ ಸ್ಟಾರ್ಟ್. ಕೊನೆಯದಾಗಿ ಅಯ್ಯಪ್ಪ ಅವ್ರು, ನಿಮ್ಗೆ ಕೇಳ್ತೀನಿ ಇದನ್ನು. ಈಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್, ಶಮಿ, ಇದು ಲಾಸ್ಟ್ ವರ್ಲ್ಡ್ ಕಪ್ ಅನ್ನೋ ರೀತಿಯಲ್ಲೇ ಆಲ್ಮೋಸ್ಟ್ ಎಲ್ಲರೂ ಮಾತನಾಡ್ತಾ ಇರೋದು, ಒಂದು ಲಾಸ್ಟ್ ಗಿಫ್ಟ್ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೇಕು? ಗಿಫ್ಟ್ ಕೊಡಂಗಿದ್ರೆ ಅವ್ರು ರನ್ ಹೊಡಿಬೇಕಷ್ಟೇ, ಅವ್ರಿಗೆ ಅವರೇ ಗಿಫ್ಟ್, ಯಾಕಂದ್ರೆ ಅವರೇ ಒಳ್ಳೆ ಗೆಸ್ಚರ್ ಮಾಡ್ಕೊಬೇಕು, ರನ್ ಹೊಡಿಬೇಕು. ಶುಡ್ ಬಿ ಎ ರನ್ ಮಿಷಿನ್, ಯು ಆರ್ ಪ್ಲೇಯಿಂಗ್ ಫಾರ್ ಕಂಟ್ರಿ. ಲಾಸ್ಟ್ ವರ್ಲ್ಡ್ ಕಪ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಬ್ಯಾಟ್ಸ್ಮನ್ ಎಲ್ಲರೂ ರನ್ ಹೊಡಿದ್ರು, ಯುವರಾಜ್ ಆಡಿದ್ರು, ಶಮಿ ಆಡಿದ್ರು, ಟೇಕ್ ವಿಕೆಟ್, ಝೈರ್ ಖಾನ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಫೈನಲಿ ಮುಗಿಸ್ತಾ ಇದ್ದೀನಿ, ಈಗ ಆಲ್ ದ ಬೆಸ್ಟ್ ಹೇಳ್ಬಿಡೋಣ ಫೈನಲಿ ಇಂಡಿಯಾಗೆ, ಮತ್ತೆ ಮೀಟ್ ಮಾಡೋಣ. ಬಿಕಾಸ್ ಇನ್ನು ಇಂಡಿಯಾ ಮ್ಯಾಚಸ್ಸಲ್ಲಿ ಆಲ್ಮೋಸ್ಟ್ ನಾವು ಡಿಸ್ಕಸ್ ಮಾಡೇ ಮಾಡ್ತೀವಿ. ಲಾಸ್ಟ್ ಕೊನೆಯದಾಗಿ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಟ್ಟು ಇದನ್ನು ವೈಂಡ್ ಅಪ್ ಮಾಡಿಬಿಡೋಣ. ಆಲ್ ದಿ ಬೆಸ್ಟ್ ಇಂಡಿಯಾ ಅನ್ನೋದನ್ನು ನಾನು ಹೇಳ್ತೀನಿ, ನೀವು ಎಲ್ಲ ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ ಇಂಡಿಯಾ, ಆಲ್ ದಿ ಬೆಸ್ಟ್ ಇಂಡಿಯಾ. ಎಸ್, ಎಲ್ಲ ಚಿಯರ್ ಮಾಡ್ತಿದ್ದಾರೆ. ಇಲ್ಲಿ ಮೇನ್ ಅಂದರೆ ಇಂಡಿಯಾ ಮ್ಯಾಚ್ಗೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರುವಂಥದ್ದು.
ಆಸ್ಟ್ರೇಲಿಯಾ ಮೇಲೆ ಟಫ್ ಟೀಮ್ ಮೇಲೆ ಫಸ್ಟ್ ಮ್ಯಾಚ್ ಇರುವಂಥದ್ದು, ಫಸ್ಟ್ ಟಫ್ ಟೀಮ್ ಮೇಲೆ ಗೆದ್ರೆ ಇನ್ನಷ್ಟು ಜೋಶ್ ಇರುತ್ತೆ ಯಾವಾಗಲೂ ಕೂಡ. ಸೊ ಹೀಗಾಗಿ ಈ ಟಫ್ ಟೀಮ್ ಮೇಲೆ ಫಸ್ಟ್ ಗೆದ್ದುಬಿಟ್ಟು ಆ ಜೋಶ್ ಜಾಸ್ತಿ ಮಾಡಿ ಇಂಡಿಯನ್ಸ್ ಅಂತೂ ಹಿಡಿಯೋಕ್ಕೆ ಆಗಲ್ಲ ಅನ್ಸುತ್ತೆ ಆಸ್ಟ್ರೇಲಿಯಾ ಮೇಲೆ ಫಸ್ಟ್ ಮ್ಯಾಚ್ ಗೆದ್ದಂಥ ಸಂದರ್ಭದಲ್ಲಿ. ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಂಡಿಯಾ ಪಾಕಿಸ್ತಾನದ ಮೇಲೆ ಇರುವಂಥದ್ದು, ಎಲ್ಲರೂ ಕಾತರದಿಂದ ಕಾಯ್ತಾರೆ. ಬಿಕಾಸ್ ಇಂಡಿಯಾದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದನ್ನು ಸೋಲ್ಸೋದಿದೆಯಲ್ಲ, ಅದು ಬೇರೆ ಲೆವೆಲ್ಲು, ಆ ಜೋಶೇ ಬೇರೆ ಇರುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ಇಂಗ್ಲೆಂಡ್ ನಡುವೆ ಮ್ಯಾಚ್ ಶುರುವಾಗುತ್ತೆ, ಅದನ್ನು ಕೂಡ ನೋಡೋಣ. ನೆಕ್ಸ್ಟ್ ಪ್ರತಿಯೊಂದು ಮ್ಯಾಚಿನ ಬಗ್ಗೆ